ಕೇವಲ 72 ಗಂಟೆಯೊಳಗೆ ಮನೆ ಕಳ್ಳತನ ಪ್ರಕರಣ ಪತ್ತೆ ಹಚ್ಚಿದ ಮುಂಡರಗಿ ಪೊಲೀಸರು 420,000 ರೂಪಾಯಿ ಮೌಲ್ಯದ ಬಂಗಾರದ ಆಭರಣಗಳು ಮತ್ತು 6,000 ರೂಪಾಯಿ ಹಣವನ್ನ ಕಳ್ಳತನ ಮಾಡಿದ ಆರೋಪಿ ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರು. ಆಗಸ್ಟ್ 14ರಂದು ಮುಂಡರಗಿ ಶಹರದಲ್ಲಿ ಮನೆ ಕಳ್ಳತನವಾದ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಕಳ್ಳತನವಾದ ಬಂಗಾರದ ಆಭರಣಗಳು ಮತ್ತು ಹಣವನ್ನ ಪೊಲೀಸರು ಕೈಗೊಂಡಿದ್ದರು. ಕೇವಲ 72 ಗಂಟೆ ಒಳಗಾಗಿ ಕಳ್ಳನನ್ನು ಮತ್ತು ಆಭರಣವನ್ನ ಪತ್ತೆ ಹಚ್ಚಿ ಯಶಸ್ವಿಯಾದ ಗದಗ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಬಿಎಸ್ ನೇಮೇಗೌಡ ಅವರು ವಿಶೇಷ ತಂಡವನ್ನ ರಚನೆ ಮಾಡಿದ್ದು, ಆ ತಂಡದಲ್ಲಿ ಎಸ್ಪಿ ಸುಂಕದ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಗದಗ್ ಪ್ರಭುಗೌಡ ಕಿರೇದಳ್ಳಿ, ಡಿಎಸ್ಪಿ ನರಗುಂದ ಉಪವಿಭಾಗ ಇವರ ಮಾರ್ಗದರ್ಶನದಲ್ಲಿ ಮುಂಡರಗಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಮಂಜುನಾಥ್, ಕುಸ್ಕಲ್ ವಿಜಿ ಪವಾರ್, ಪಿಎಸ್ಐ ಮುಂಡರಗಿ ಇವರು ನುರಿತ ಸಿಬ್ಬಂದಿಯೊಂದಿಗೆ ಕಳ್ಳತನ ಮಾಡಿದ ಆರೋಪಿತನಾದ ಕಾರ್ತಿಕ್ ತಂದೆ ಅಪ್ಪಣ್ಣ ಕೊಂಪಿ ಸಾಖಿನ್ ಮುಂಡರಗಿ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡ ಕಾಲಕ್ಕೆ ಸದರಿಯನ್ನು ಮುಂಡರಗಿ ಶಿಹರದಲ್ಲಿ ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದರಿಂದ ಆತನ ಕಡೆಯಿಂದ ಕಳ್ಳತನವಾದ ಬಂಗಾರದ ಆಭರಣಗಳು ಹಾಗೂ ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ಸುಮಾರು 50 ಗ್ರಾಂ ತೂಕದ 3 ಲಕ್ಷ ಮೌಲ್ಯದ ಮಾವಿನಕಾಯಿ, ಮಾಟದ ಕೆಂಪು ಹರಳಿನ ಲಕ್ಷ್ಮೀ ಪದಕ ಇರುವ ಬಂಗಾರದ ಲಾಂಗ್ ಚೈನ್ ಮತ್ತು ಒಂದು ಬಂಗಾರದ ಪದಕ ಇರುವ ನೆಕ್ಲೆಸ್, ಸುಮಾರು 1,20,000 ರೂಪಾಯಿ ಮೌಲ್ಯದ 20 ಗ್ರಾಂ ಬಂಗಾರ ಹಾಗೂ 500 ರೂಪಾಯಿ ಮುಖಬೆಲೆಯ 12 ನೋಟುಗಳು ವಶಪಡಿಸಿಕೊಂಡಿದ್ದು, ಸದರಿ ಬಂಗಾರದ ಆಭರಣಗಳ ಪತ್ತೆ ಮಾಡಲು ಶ್ರಮಿಸಿದ ಮುಂಡರಗಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, ಕುಸ್ಕಲ್ ಸಬ್ ಇನ್ಸ್ಪೆಕ್ಟರ್ ವಿಜಿ ಪವಾರ್ ಮತ್ತು ಎಎಸ್ಐಎಂ ಐ ಮುಲ್ಲಾ, ಎಸ್ಟಿ ನರ್ಥಿ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜಿಐ ಬಚೇರಿ, ವಿಎಸ್ ಬಿಸನಹಳ್ಳಿ ಹಾಗೂ ಸಿಬ್ಬಂದಿಗಳಾದ ಮಹೇಶ್ ಗೋಳಗೊಳಕಿ, ಎಐ ಮಂದರಗಿ, ಲಕ್ಷ್ಮಣ್ ಲಮಾಣಿ, ಎಂಎಂ ಬನ್ನಿಕೊಪ್ಪ, ಪ್ರಕಾಶ್ ಲಮಾಣಿ, ಎಂಐ ಪಾಟೀಲ್, ಆನಂದ್ ಲಮಾಣಿ, ಎಚ್ಎಫ್ ಡಂಬಲ್, ಬಸವರಾಜ್ ಮಣಕಾರ್, ಎಚ್ಕೆ ನದಾಫ್, ಪರಶುರಾಮ್ ಧಾರವಾಡ್ ಇವರಿಗೆ ಬಿಎಸ್ ನೇಮಗೌಡ ಅಧೀಕ್ಷಕರು ಗದಗ್ಗಿವರು ಪ್ರಶಂಸೆ ವ್ಯಕ್ತಪಡಿಸಿ ಸೂಕ್ತ ಬಹುಮಾನ ಘೋಷಿಸಿದರು. ಈ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಿನ ಮುಖಂಡರುಗಳು ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ 50,000 ರೂಪಾಯಿ ಬಹುಮಾನವನ್ನ ನೀಡುವುದಾಗಿ ಹೇಮಗಿರೀಶ್ ಹಾವಿನಾಳರವರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವನ್ನ ಪ್ರಶಂಸಿಸಿ ಬಹುಮಾನ ನೀಡುವುದಾಗಿ ತಿಳಿಸಿದರು. ರಂಗನಾಥ್, ಜೆಕೆ ನ್ಯೂಸ್, ಕನ್ನಡ, ಮುಂಡರಗಿ. ಅಂದರೆ ಇವರು ಜೈಲಿಂದ ಅರೆಸ್ಟ್ ಆಗಿ ಹೊರಗಡೆ ಬಂದಮೇಲೆ ಮತ್ತೆ ಅಪರಾಧದಲ್ಲಿ ಭಾಗಿ ಆಗಬಾರ್ದು ಅನ್ನಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮ ತೊಗೊಂಡಿರ್ತೀವಲ್ಲ, ಹೇಳಲಿಕ್ಕೆ ಬರೋದಿಲ್ಲ ಕಾನ್ಫಿಡೆನ್ಷಿಯಲಿ. ಅದನ್ನು ಪ್ರಾಪರ್ ಮಾನಿಟ್ರಿಂಗ್ ಕೂಡ ಮಾಡ್ತಾಯಿದ್ದೆ, ಅದಕ್ಕೆ ಇಷ್ಟು ಬೇಗ ಸಿಕ್ಕಿರೋದು ಇಲ್ಲ ಅಂತಂದರೆ ಸಿಗಲಿಕ್ಕೆ ಕಷ್ಟ ಆಯಿತು. ಸೊ ಯಾರು ನಾವು ಮಾನಿಟ್ರಲ್ಲಿ ಇಟ್ಟಿರ್ತೀವಿ ನಮ್ಮಲ್ಲಿ ಯಾರು ಇದು ಏನು ಮಾಡ್ತಾಯಿದ್ದಾರೆ ಅಂತ, ಆ ಇದರಿಂದಲೇ ಪತ್ತೆ ಮಾಡಿದ್ವಿ. ಚಲೋ ಎಫರ್ಟ್ ಹಾಕಿದ್ದಾರೆ. ಹೌದು ಸರ್. ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ಸರ್, ಎ ಪಿ ಎಮ್ ಸಿಯಿಂದ ಹೋಗುವಂಥ ರೈತರದ್ದು ಕೆಲವೊಂದಿಷ್ಟು ಬಸ್ ಹತ್ಬೇಕಾದ್ರೆ ಅಲ್ಲಿ ಒಂದು ಗ್ಯಾಂಗ್ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಹಾಕ್ಸಿದ್ದೀವಿ, ಅದು ವರ್ಕಿಂಗ್ ಇದೆ. ವರ್ಕಿಂಗ್ ಇದೆ ಸರ್. ನಮ್ಮದು ಮೋಸ್ಟ್ಲಿ ನಮ್ಮದೇ ಪ್ರಥಮ ಜಿಲ್ಲೆ, ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಕ್ಯಾಮ್ರಾ ಹಾಕ್ಸಿದ್ದೀವಿ. ಎಮ್ ಡಿ ಕೆ ಎಸ್ ಆರ್ ಸಿ ಅವ್ರಿಗೆ, ಎನ್ ಡಬ್ಲ್ಯೂ ಕೆ ಎಸ್ ಆರ್ ಸಿ ಅವ್ರು ಹಿಡ್ಕೊಂಡು ಜಿಲ್ಲಾ ಪೂರ್ತಿ ಎಲ್ಲ ಬಸ್ ಸ್ಟ್ಯಾಂಡ್ ಇದೆ. ಇನ್ನು ಇನ್ಕ್ರೀಸ್ ಮಾಡ್ಬೇಕಾ ಕೆ ಎಸ್ ಆರ್ ಸಿ ಜೊತೆ ಮಾತಾಡ್ತೀನಿ. ಮತ್ತು ನಮ್ಮ ಸೈಡಿಂದ ಇನ್ನೂ ಕ್ಯಾಮ್ರಾ ಇನ್ಕ್ರೀಸ್ ಮಾಡಬೇಕು ಸರ್. ಏನು 3rd 5th ಕ್ಯಾಮ್ರಾ ಹಾಕಿವಲ್ಲ ಅದನ್ನು ಇನ್ನೂ ಸ್ವಲ್ಪ ಇನ್ಕ್ರೀಸ್ ಮಾಡೋ ಪ್ಲಾನ್ ಬಂದೆ. ಹದಿನಾಲ್ಕನೇ ತಾರೀಕು ದಿನ ಇದು ವಿವೇಕಾನಂದನಗರದಾಗ ಇದನ್ನು ಹಗಲತ್ತ ಕಳುವು ಮಾಡಿದ್ರು. ಕಳುವು ಮಾಡಿದ ನಂತರ ನಾವೆಲ್ಲ ಅಲ್ಲಿ ಇರ್ತಕ್ಕಂಥ ನಗರದ ಪ್ರಮುಖರು ಎಲ್ಲರೂ ಸೇರಿ ಸ್ಟೇಷನ್ನವರು ಎಲ್ಲ ಸಿಬ್ಬಂದಿಗೆ ಮತ್ತು ಸಿ ಪಿ ಎಸ್ ಅವರಿಗೆ, ಪಿ ಎಸ್ ಎಸ್ ಅವರಿಗೆ, ಎಸ್ ಪಿ ಸರ್ಗೆ ಎಲ್ಲರಿಗೂ ವಿಷಯವನ್ನು ಮುಗಿಸಿದ್ವಿ. ಇದನ್ನು ಸೀರಿಯಸ್ ಆಗಿ ಮುಂಡರಗಿಯಲ್ಲಿ ಇದನ್ನು ಸೀರಿಯಸ್ ಆಗಿ ಕಂಡು ಹಿಡಿದು ಬೇಗನೆ ಇದಕ್ಕೆ ಒಂದು ಮುಕ್ತಿ ಕೊಡ್ರಿ, ಅವ್ರನ್ನ ಎಲ್ಲ ಕಳ್ಳರನ್ನ ಅರೆಸ್ಟ್ ಮಾಡಂತೀವಿ. ಅವ್ರು 14ಕ್ಕೆ ಅಂದರೆ ಸುಮಾರು 3 ದಿನ ಆಯ್ತು. ಇವತ್ತಿಗೆ ಸುಮಾರು ಮೊದಲು 32-33 ತೊಲಿ ಕಳೋಗಿತ್ತು. ಅವಾಗ ಕಳ್ಳ ಉಸಿರದಾಗ ಅಲ್ಲೇ ಅರಬಿ ಬುಡಕ್ಕೆ ಬಿಟ್ಟು ಹೋದ್ರು. ಇದೊಂದು 7-8 ತೊಲಿ ಮಾತ್ರ ಕಳುವಾಗಿತ್ತು. ಅದನ್ನು ಸಹ ಅವರು 2-3 ದಿನದೊಳಗೆ ಹಿಡಿದು ಬೇರೆ ಬೇರೆ ಕಳತವನ್ನು ಹಿಡ್ದಾರ. ಅದಕ್ಕೆ ನಾವು ಮುಂಡರಗಿ ನಗರದ ಎಲ್ಲ ಗಣ್ಯರು, ಸಾರ್ವಜನಿಕರು ಮತ್ತು ಅವ್ರು ಏನು ಟೀಚರ್ ಅದರ ರತ್ನಕ್ಕ ಅಂಗಡಿಯವರ ಸಂಬಂಧಿಕರು ಬಂಧುಗಳು ಎಲ್ಲರೂ ಸೇರಿ ನಮ್ಮ ಮುಂಡರಗಿ ಪೊಲೀಸ್ ಠಾಣಾ ಸಿಬ್ಬಂದಿಗೆ 51,000 ರೂಪಾಯಿ ನಗದು ಬಹುಮಾನವನ್ನು ನಾವೆಲ್ಲರೂ ಸೇರಿ ಅವ್ರಿಗೆ ಸನ್ಮಾನ ಮಾಡಿ ಸಂತೋಷದಿಂದ ನಾವು ಅವ್ರಿಗೆ ಕೊಡ್ತೇವೆ. ಅವರು ಇನ್ನೂ ಸಿಬ್ಬಂದಿಯವರು ಉತ್ತಮ ಕಾರ್ಯಾಚರಣೆ, ಹಾಂ, ಮತ್ತು ಅವ್ರು ನಮ್ಮ ಮುಂಡರಗಿ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಹೆಚ್ಚಿನ ಕಳ್ಳರನ್ನು ಹಿಡಿದು ಇವತ್ತು ಅನೇಕ ಕಳ್ಳರನ್ನು ಹಿಡಿದು ಒಳ್ಳೆಯ ಒಂದು ಕಾರ್ಯವನ್ನು ನಮ್ಮ ಮುಂಡರಗಿ ಠಾಣೆಯಲ್ಲಿ ಮಾಡಿದ್ದಾರೆ. ನಾವೆಲ್ಲ ಮುಂಡರಗಿ ನಗರದ ಗಣ್ಯರು, ಸಾರ್ವಜನಿಕರು ಆ ಪೊಲೀಸ್ ಸಿಬ್ಬಂದಿಯನ್ನು
ಎರಡು ಮೂರು ದಿನದೊಳಗೆ ನಾವೆಲ್ಲ ಗಣ್ಯರು ಸೇರಿ ಸ್ಟೇಷನಿಗೆ ಬಂದು 51,000 ರೂಪಾಯಿ ಕೊಟ್ಟು ಅವ್ರನ್ನೆಲ್ಲ ಸನ್ಮಾನ ಮಾಡಬೇಕು ಅಂತ ಸಂತೋಷದಿಂದ ಹೇಳ್ತೀವಿ. ಅವ್ರಿಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವ್ರಿಗೂ, PSIಯವ್ರಿಗೂ, CPIಯವ್ರಿಗೂ, SP ಸಾಹೇಬ್ರಿಗೂ ದೇವರು ಮತ್ತು ಎಲ್ಲ ಸಾರ್ವಜನಿಕ ಒಂದು ಆಶೀರ್ವಾದ, ಆರೋಗ್ಯ, ಐಶ್ವರ್ಯ ಅವ್ರಿಗೆ ದೇವ್ರು ನೀಡಲಿ ಅಂತ ಪ್ರಾರ್ಥಿಸಿ ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ನಾವು ಹಾರೈಸ್ತೀವಿ. ಮತ್ತು ಮುಂಡ್ರಿಗೆ ನಗರದ ಎಲ್ಲ ಗಣ್ಯಮಾನ್ಯರ ಮತ್ತು ಸಾರ್ವಜನಿಕರ ಪರವಾಗಿ ಎಲ್ಲ ಪೊಲೀಸರಿಗೂ ನಾವು ಗೌರವವನ್ನು ಸಲ್ಲಿಸಿ ಅವರಿಗೆ ತುಂಬ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸಿ ಅವ್ರಿಗೆ ಆಭಾರಿಯಾಗಿರ್ತೀವಿ ಅಂತ ಈ ಮೂಲಕ ತಿಳಿಸ್ತೇವೆ. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334